ಮಲೆನಾಡಿನಲ್ಲಿ ಸುರಿಯುತ್ತಿರುವ ಮಳೆಯಿಂದಾಗಿ ಜಲಪಾತಗಳ ಅನಾವರಣಗೊಂಡಿರುವಂತದ್ದು ಚಿಕ್ಕಮಗಳೂರಿನಲ್ಲೂ ಕೂಡ ಜಲಪಾತಗಳು ಮಳೆಯಿಂದಾಗಿ ಮೈದುಂಬಿ ಹರಿತಾ ಇರುವಂತದ್ದು ನಾನೀಗ ಚಿಕ್ಕಮಗಳೂರಿನ ಸಗೀರ್ ಫಾಲ್ಸ್ ನ ಬಳಿ ನಿಂತಿದ್ದೇನೆ ಇಲ್ಲಿಯ ಚಿತ್ರಣವನ್ನು ಈಗ ನೋಡಬಹುದಾಗಿದೆ ಸಗೀರ್ ಫಾಲ್ಸ್ ಏನಿದೆ ಅದು ಮೈದುಂಬಿ ಹರಿತಾ ಇರುವಂತದ್ದು ದಟ್ಟ ಕಾನನ ನಡುವೆ ಮೇಲ್ಭಾಗದಿಂದ ಸರಿಸುಮಾರು ಒಂದು 250 ಅಡಿಗಳ ಎತ್ತರದಿಂದ ಮೇಲ್ಭಾಗದಿಂದ ನೀರು ಬೀಳ್ತಾ ಇರುವಂತ ದೃಶ್ಯವನ್ನು ಕೂಡ ನೋಡಬಹುದಾಗಿದೆ ಸರಿಸುಮಾರು 250 ಅಡಿಗಳ ಎತ್ತರದಿಂದ ಮೇಲ್ಭಾಗದಿಂದ ಜರಿ ಫಾಲ್ಸ್ ಬೀಳ್ತಾ ಇರುವಂತದ್ದು ಇದನ್ನ ಮೂರು ಹೆಸರುಗಳಿಂದ ವಿವಿಧ ಹೆಸರುಗಳಿಂದ ಕರೀತಾರೆ ಒಂದು ಜರಿ ಫಾಲ್ಸ್ ಇನ್ನೊಂದು ಸಗೀರ್ ಫಾಲ್ಸ್ ಇನ್ನೊಂದು ಬಟರ್ ಮಿಲ್ಕ್ ಫಾಲ್ಸ್ ಅಂತಾನು ಕೂಡ ಈ ಫಾಲ್ಸ್ ಪ್ರಸಿದ್ಧಿಯನ್ನು ಪಡೆದಿರುವಂತದ್ದು ಈ ಫಾಲ್ಸ್ ಅನ್ನು ನೋಡಲಿಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಮತ್ತು ಹೊರ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿರುವಂತದ್ದು ಪ್ರವಾಸಿ ತಾಣವು ಕೂಡ ಈಗ ಇದಾಗಿ ಹೊರಹೊಮ್ಮಿರುವಂತದ್ದು ದಟ್ಟ ಕಾನನ ನಡುವೆ ಸುತ್ತಲೂ ಕೂಡ ದಟ್ಟ ಕಾಡನ್ನು ಆವರಿಸಿರುವಂತದ್ದು ಸುತ್ತಲೂ ಕೂಡ ಹಚ್ಚ ಹಸಿರಿನ ವಾತಾವರಣ ಇರುವಂತದ್ದು ಅದರ ಮಧ್ಯಭಾಗದಲ್ಲಿ ಬಂಡೆಗಳ ಮೇಲ್ಭಾಗದಿಂದ ಬೀಳುವಂತ ನೀರು ಮೈದುಂಬಿ ಬೀಳ್ತಾ ಇರುವಂತದ್ದು ಮೇಲ್ಭಾಗದಿಂದ ಕ್ಷೀರ ಬೀಳ್ತಾ ಇದೆ ಅನ್ನೋ ರೀತಿಯಲ್ಲೂ ಕೂಡ ಭಾಸವಾಗುತ್ತೆ ವಿವಿಧ ಜಿಲ್ಲೆಗಳಿಂದ ಬಂದಿರುವಂತಹ ಪ್ರವಾಸಿಗರು ಏನಿದ್ದಾರೆ ಕೊರೋನಾದ ಆತಂಕದ ನಡುವೆಯೂ ಕೂಡ ಸಾಕಷ್ಟು ಒಂದು ಎಂಜಾಯ್ ಮಾಡ್ತಾ ಇರುವಂತ ದೃಶ್ಯವೂ ಕೂಡ ಇಲ್ಲಿ ನೋಡಬಹುದಾಗಿದೆ ನೀರಿನಲ್ಲಿ ಮಿಂದೆದ್ದು ಹೇಳ್ತಾ ಇರುವಂತ ದೃಶ್ಯವೂ ಕೂಡ ಇಲ್ಲಿ ಕಾಣ್ತಾ ಇರುವಂತದ್ದು ಈ ಎಲ್ಲಾ ರೀತಿಯಲ್ಲೂ ಕೂಡ ಅಂದ್ರೆ ಸಾಕಷ್ಟು ಒಂದು ಸಾಮಾಜಿಕ ಅಂತರವನ್ನು ಇಲ್ಲಿ ಕಾಪಾಡಿಕೊಳ್ಳುವುದು ಕಷ್ಟ ಸಾಧ್ಯ ಅಂತಾನೆ ಹೇಳಬಹುದಾಗಿದೆ ಆದ್ರೆ ಫಾಲ್ಸ್ನ ಹತ್ತಿರ ಬರುವವರೆಗೂ ಕೂಡ ಯಾರೂ ಕೂಡ ಮಾಸ್ಕ್ ಗಳನ್ನ ಧರಿಸಲಿರುವಂತ ಚಿತ್ರಣವನ್ನು ಈಗ ಇಲ್ಲಿ ನೋಡಬಹುದಾಗಿದೆ ಅಷ್ಟರ ಮಟ್ಟಿಗೆ ಬಟರ್ ಮಿಲ್ಕ್ ಫಾಲ್ಸ್ ಸಗೀರ್ ಫಾಲ್ಸ್ ಅಂತಾನೆ ಹೆಸರುವಾಸಿಯಾಗಿರೋ ಈ ಫಾಲ್ಸ್ ತುಂಬಾನೇ ಮೈದುಂಬಿ ಮಳೆಯಿಂದಾಗಿ ಮೈದುಂಬಿ ಹರಿತಾ ಇರುವಂತದ್ದು ಆ ಫಾಲ್ಸ್ ನನ್ನ ನೋಡಲಿಕ್ಕೆ ಪ್ರವಾಸಿಗರು ಬಂದಿರುವಂತದ್ದು ಪ್ರವಾಸಿಗರು ಈ ಫಾಲ್ಸ್ ನ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಫಾಲ್ಸ್ ನಲ್ಲಿ ಮಿಂದೆ ಹೇಳ್ತಾ ಇರುವಂತ ದೃಶ್ಯವೂ ಕೂಡ ಇಲ್ಲಿ ನೋಡಬಹುದಾಗಿದೆ ಇದು ಸಗೀರ್ ಫಾಲ್ಸ್ ನಲ್ಲಿ ಕಂಡುಬರುವಂತಹ ದೃಶ್ಯವಾಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಮಲೆನಾಡಿನಲ್ಲಿ ಮಳೆ ಸುರಿತಾ ಇದೆ ಹಾಗಾಗಿ ಈ ಫಾಲ್ಸ್ ಈಗಾಗಲೇ ಮೈದುಂಬಿ ಹರಿತಾ ಇರುವಂತದ್ದು ವರ್ಷ ಪೂರ್ತಿ ಕೂಡ ಈ ಫಾಲ್ಸ್ ಮೈದುಂಬಿ ಹರಿಯುವಂತದ್ದು ಹಾಗಾಗಿ ವರ್ಷ ಪೂರ್ತಿಯೂ ಕೂಡ ಈ ಫಾಲ್ಸ್ ಅನ್ನು ನೋಡಲಿಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಭೇಟಿಯನ್ನು ಕೂಡ ಕೊಡ್ತಾರೆ ಈಗ ಕೊರೋನಾ ಎರಡನೇ ಅಲೆ ಇನ್ನೂ ಮುಗಿದಿಲ್ಲ ಅದರ ನಡುವೆಯೂ ಕೂಡ ಮೂರನೇ ಅಲೆ ಆತಂಕ ಎದುರಾಗಿರುವಂತದ್ದು ಈ ಹೊತ್ತಿನಲ್ಲಿ ಕೂಡ ಪ್ರವಾಸಿಗರು ಅದರ ಆತಂಕದ ನಡುವೆಯೂ ಕೂಡ ಜಿಲ್ಲೆಗೆ ಭೇಟಿ ನೀಡಿ ಪ್ರವಾಸಿ ತಾಣಗಳನ್ನು ಆಶ್ರಯಿಸ್ತಾ ಇರುವಂತದ್ದು ಅದರಲ್ಲೂ ಕೂಡ ಸಗೀರ್ ಫಾಲ್ಸ್ ಗೆ ಭೇಟಿ ನೀಡಿರುವಂತಹ ಪ್ರವಾಸಿಗರು ಫಾಲ್ಸ್ನಲ್ಲಿ ಬೀಳುವ ಮೂಲಕ ಅಲ್ಲಿ ಫಾಲ್ಸ್ನಲ್ಲಿ ಸ್ನಾನವನ್ನು ಮಾಡುವ ಮೂಲಕ ಸೌಂದರ್ಯವನ್ನು ಸವಿತಾ ಇರುವಂತದ್ದು ಫಾಲ್ಸ್ ಅನ್ನ ನೋಡಲಿಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪ್ರವಾಸಿಗರು ಬಂದಿದ್ದಾರೆ ಈಗ ನಮ್ಮ ಜೊತೆಗೆ ಪ್ರವಾಸಿಗರು ಬೇರೆ ಅವರು ಮಾತಾಡಿಸೋಣ ಹೇಗನ್ಸ್ತಾ ಇದೆ ಈ ಫಾಲ್ಸ್ ನೋಡಿದ್ರೆ ಮುಂಚೆ ಇದೇ ಫಸ್ಟ್ ಟೈಮ್ ಹೇಗೆ ಇಲ್ಲ ಇದೇ ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದು ತುಂಬಾ ಚೆನ್ನಾಗಿದೆ ಈಗಿನೂ ನಾವು ಎಕ್ಸಾಮ್ಸ್ ಮುಗಿಸ್ಕೊಂಡು ಇವಾಗ ಬಂದಿದೀವಿ ನೋಡಕ್ ತುಂಬಾ ಚೆನ್ನಾಗಿದೆ ಈಗ ಮೇಡಮ್ ಈಗ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಈಗ ಸೆಕೆಂಡ್ ಸ್ಟೇಜ್ ಇನ್ನೂ ಕೂಡ ಹೋಗಿಲ್ಲ ಮೂರನೇ ಅಲೆ ಆತಂಕದಲ್ಲಿದ್ದೀವಿ ಇದರ ನಡುವೆ ನೀವು ಪ್ರವಾಸ ಕೈಗೊಂಡಿದ್ರೆ ಹೇಗೆ ಅನಿಸ್ತಾ ಇದೆ ಖುಷಿ ಆಗ್ತಿದೆ ಅಂದ್ರೆ ಇಷ್ಟ ದಿನ ಲಾಕ್ಡೌನ್ ಇತ್ತು ಸೊ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ನಮಗೂ ಎಕ್ಸಾಮ್ಸ್ ಮುಗಿದಿರೋದ್ರಿಂದ ತುಂಬಾ ಖುಷಿ ಆಗ್ತಿದೆ ಬಂದಿರೋದು ಈಗ ಎಲ್ಲಾ ಕಡೆ ಕೋವಿಡ್ ನಿಯಮ ಪಾಲಿಸಬೇಕು ಅಂತಾರೆ ಅಂದ್ರೆ ಇಂತಹ ಸ್ಥಳಗಳಲ್ಲಿ ಕೋವಿಡ್ ನಿಯಮ ಪಾಲಿಸೋದು ಕೂಡ ಕಷ್ಟ ಸಾಧ್ಯ ಸ್ವಯಂ ನಿಯಂತ್ರಣ ಇರ್ಕೋಬೇಕು ಹೇಗೆ ಅನ್ಸುತ್ತೆ ಮೇಡಮ್ ಕೆಲವರು ಮಾಸ್ಕ್ ಹಾಕಿಲ್ಲ ಹೇಗೆ ಮಾಸ್ಕ್ ನಾವೆಲ್ಲರೂ ಹಾಕೊಂಡ್ಬೇಕು ನಾವು ಹಾಕೊಂಡಿದೀವಿ ಸ್ಯಾನಿಟೈಸರ್ ಎಲ್ಲ ಯೂಸ್ ಮಾಡ್ತಾ ಇರಬೇಕು ನಾವೆಂದು ಎಲ್ಲ ಇನ್ಸ್ಟ್ರಕ್ಷನ್ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದೀವಿ ಮಾಡ್ಬೇಕು ಎಲ್ಲರೂ ಮಾಡ್ಬೇಕು ಸೂಪರ್ ಆಗಿ ಅನಿಸ್ತು ಫಸ್ಟ್ ಟೈಮ್ ಬಂದಿದ್ದು ಸಕ್ಕದಾಗಿ ಎಂಜಾಯ್ ಮಾಡಿದ್ದು ಹೇಗೆ ಅನಿಸ್ತಾ ಇದೆಯಮ್ಮ ಫಾಲ್ಸ್ ನೋಡಿದ್ರೆ ಬಟ್ ತುಂಬಾ ಖುಷಿ ಆಗ್ತಿದೆ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು ಫಾಕ್ಸ್ ಎಲ್ಲ ನೋಡಿ ಬಟ್ ತುಂಬಾ ಎಂಜಾಯ್ ಮಾಡ್ತಾ ಇದೀವಿ ಅಷ್ಟೇ ಮಳೆ ಇದ್ರು ಕೂಡ ಬಟ್ ಎಂಜಾಯ್ ಮಾಡ್ತಿದ್ವಿ ಬೆಂಗಳೂರಿನಲ್ಲಿ ಇದ್ದು ಕೂಡ ನಮ್ಗೆ ಇಷ್ಟ ಎಂಜಾಯ್ ಇರಲಿಲ್ಲ ಬಟ್ ಇಲ್ಲಿ ಒಂದೇ ದಿನದಲ್ಲಿ ತುಂಬಾ ಎಂಜಾಯ್ ಮಾಡ್ತಿದೀವಿ ಅಂತ ಹೇಳಕ್ ತುಂಬಾ ಇಷ್ಟ ಪಡ್ತೀನಿ ಈಗ ಸಾಕಷ್ಟು ಅಂದ್ರೆ ಥರ್ಡ್ ಸ್ಟೇಜ್ ಇಂದು ವೇದು ಭಯ ಇದೆ ಇದ್ರ ನಡುವೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಹೇಗೆ ಅನಿಸ್ತಾ ಇದೆ ಭಯ ಇದೆಯಾ ನಿಮಗೆ ಇರುತ್ತೆ ಬಟ್ ಆದ್ರೂ ಸ್ವಲ್ಪ ಎಲ್ಲರೂ ನೋಡ್ಕೊಂಡು ಹೋಗ್ಬೇಕಾಗಿ ಅವ್ರ ಜವಾಬ್ದಾರಿ ಆಗಿರುತ್ತೆ ಸೊ ಅವ್ರು ಇದ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಅಷ್ಟೇ ಹೇಳೋದು ಸರ್ ಈಗ ನೋಡಿದ್ರಿ ಚಿಕ್ಕಮಗಳೂರಿನ ಸಗೀರ್ ಫಾಲ್ಸ್ ಏನಿದೆ ಆ ಫಾಲ್ಸ್ ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ದಾರೆ ಫಾಲ್ಸ್ ನ ಅಂದ್ರೆ ಸಾಮಾಜಿಕ ಅಂತರ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಆದ್ರೆ ಕೆಲವರು ಮಾಸ್ಕ್ ಹಾಕಿಲ್ಲ ಹೇಗೆ ಅನ್ಸುತ್ತೆ ನಿಮಗೆ ಸರ್ ಏನ್ ಮಾಡಕ್ಕಾಗಲ್ಲ ಎಲ್ಲಾ ಕಡೆ ಮಾಸ್ಕ್ ಹಾಕೊಂಡು ನಮಗೂ ಓಡಾಡಕ್ಕಾಗಲ್ಲ ಒಂದೊಂದು ಪ್ಲೇಸ್ ಅಲ್ಲಿ ಎಲ್ಲಿ ಹಾಕ್ಬೇಕೋ ಅಲ್ಲಿ ಹಾಕ್ತಿವಿ ಎಲ್ಲಿ ಹಾಕ್ಬಾರ್ದು ಏನ್ ಮಾಡಕ್ಕಾಗಲ್ಲ ಅಲ್ಲಿ ಹಾಕಕ್ಕಾಗಲ್ಲ ಬಟ್ ಇಲ್ಲಿ ಬಂದಿದೀವಿ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದೀವಿ ಒಳ್ಳೆ ಪ್ಲೇಸ್ ಹೇಗೆ ಅನ್ಸುತ್ತೆ ಸರ್ ಈ ಫಾಲ್ಸ್ ನೋಡ್ತಾ ಇದ್ರೆ ಸರ್ ಫಸ್ಟ್ ಆಫ್ ಆಲ್ ಹೇಳೋದಾದ್ರೆ
ನಾವು ಎಂಎನ್ಸಿ ಅಲ್ಲಿ ವರ್ಕ್ ಮಾಡ್ತಿದ್ದು ಎಂಎನ್ಸಿ ಅಲ್ಲಿ ವರ್ಕ್ ಮಾಡ್ತಾ ಇರೋದು ನಮಗೆ ಏನಂದ್ರೆ ನಮಗೆ ಸಾಟರ್ಡೇ ಸಂಡೇ ವೀಕೆಂಡ್ಸ್ ಪ್ಲಾನ್ ನಮಗೆ ಕೊರೋನಾ ಟೈಮ್ ಅಲ್ಲಿ ನಮಗೆ ವೀಕೆಂಡ್ಸ್ ಪ್ಲಾನ್ ಬಂದಾಗ ನಾವು ತುಂಬಾ ಎಂಜಾಯ್ ಮಾಡ್ತಿದ್ವಿ ಅಂದ್ರೆ ಹೇಳ್ಕೊಳ್ಳೋಕೆ ಅಸಾಧ್ಯ ಹೆಚ್ಚು ಆ ತರ ಎಂಜಾಯ್ ಮಾಡ್ತಿದ್ವಿ ಈ ಕೊರೋನಾ ಬಂದು ನಮಗೆ ಎಲ್ಲೂ ಓಡಾಡಕ್ಕೆ ಗೌರ್ಮೆಂಟ್ ಅವರು ತುಂಬಾ ಅಂದ್ರೆ ಲಾಕ್ ಮಾಡಿಬಿಟ್ಟಿದ್ದಾರೆ ಸೊ ಈಗ ಅಟ್ ಲೀಸ್ಟ್ ಈಗ ನಮಗೆ ಒಂದು ಮಟ್ಟದಾಗೆ ಒಂದು ಹಂತದಲ್ಲಿ ಎರಡನೇ ಹಂತದಲ್ಲಿ ಮೂರನೇ ಹಂತದಲ್ಲಿ ಗೌರ್ಮೆಂಟ್ ಅವರು ಸ್ವಲ್ಪ ಮಟ್ಟಿಗೆ ಸಡಿಲ ಮಾಡ್ಕೊಂಡು ಈಗ ಈ ತರ ಪ್ಲೇಸಸ್ ನಾವು ನಮ್ಮ ಕರ್ನಾಟಕದಲ್ಲೇ ನೋಡಕ್ಕಾಗೋದು ಯಾಕಂದ್ರೆ ನಾವು ಒಂದು ಜಸ್ಟ್ ಒಂದು ಸಲ ಯೋಚನೆ ಮಾಡೋದಿದ್ರೆ ನಾವೆಲ್ಲ ರಾಜ್ಯ ಬರ್ತೀವಿ ಅನ್ಕೊಳ್ಳಿ ಎಟ್ಲೀಸ್ಟ್ ಚಿಕ್ಕಮಗಳೂರು ಅಂತ ಅನ್ಕೊಳ್ಳಿ ಎಷ್ಟು ಈ ಮಂಜಿನ ಒಳಗೋದ್ರೆ ಸಾಕು ನಮ್ಗೆ ಏನೋ ಒಂಥರ ಸುಖ ಏನೋ ಒಂಥರ ನೆಮ್ಮದಿ ನಾವು ತಿಂಗಳ ಅಂದ್ರೆ ವಾರಾಂಗಟ್ಲಿ ನಾವು ಕೆಲಸ ಮಾಡ್ಕೊಂಡ್ಬಂದ್ರೆ ಒಂದೇ ದಿನ ನಾವು ಆರಾಮ ನಮ್ಗೆ ಫ್ರೀ ಇರುತ್ತೆ ಮೈಂಡ್ ಫ್ರೆಶ್ ಆಗಿರುತ್ತೆ ನಾವು ಹೊಸ ಹೊಸ ತರಹದ ಐಡಿಯಾಸ್ ಬರುತ್ತೆ ನಮ್ಗೆ ಸೊ ಅದು ಇದು ಸ್ಪೆಷಾಲಿಟಿ ಸರ್ ನಮ್ಗೆ ಇದು ನಿಮ್ಗೆ ಈ ಫಾಲ್ಸ್ ನೋಡ್ತಾ ಇದ್ರೆ ಈ ಫಾಲ್ಸ್ ನೋಡ್ತಿದ್ರೆ ತುಂಬಾನೇ ಖುಷಿ ಆಗ್ತಿದೆ ಯಾಕಂದ್ರೆ ನಾವು ಲಾಕ್ಡೌನ್ ಅಲ್ಲಿ ತುಂಬಾ ಲಾಕ್ ಆಗ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಆತರ ಎಲ್ಲ ನಡೀತಿತ್ತು ಬಟ್ ಗೌರ್ಮೆಂಟ್ ಅವರು ಈ ತರ ಮಾಡ್ಕೊಟ್ಟಿರೋದ್ರಿಂದ ಮೆಂಟಲಿನೂ ನಾವು ತುಂಬಾ ಸ್ಟ್ರೆಂತ್ ಆಗಿದ್ದೀವಿ ಸೊ ಈ ತರ ಎಲ್ಲ ನೋಡೋದ್ರಿಂದ ಓಕೆ ಕೊರೋನಾ ಒಂದ್ ಸ್ವಲ್ಪ ಹೋಗ್ತಿದೆ ಅನ್ನೋ ಒಂದ್ ಫೀಲ್ ಇದೆ ಮತ್ತೆ ಫ್ರೆಂಡ್ಸ್ಗಳ ಜೊತೆ ಬಂದಿರೋದ್ರಿಂದ ತುಂಬಾ ಖುಷಿ ಇದೆ ತುಂಬಾ ದಿನಗಳಾದ್ಮೇಲೆ ಮೀಟ್ ಆಗ್ತಾ ಇದೀವಲ್ಲ ತುಂಬಾ ಖುಷಿ ಆಗ್ತಿದೆ ಬಹಳ ದಿನಗಳ ನಂತರ ವೀಕೆಂಡ್ ನಲ್ಲಿ ಪ್ರವಾಸ ಕೈಗೊಂಡು ಅದರಲ್ಲೂ ಕೂಡ ಈ ಫಾಲ್ಸ್ ನ ನೋಡ್ತಾ ಇರೋದು ನಿಜಕ್ಕೂ ಕೂಡ ಸಂತೋಷ ಮತ್ತು ಹರ್ಷ ಮೂಡಿಸಿದೆ ಅನ್ನೋ ಅಭಿಪ್ರಾಯವನ್ನು ಪ್ರವಾಸಿಗರು ವ್ಯಕ್ತಪಡಿಸ್ತಾ ಇರುವಂತದ್ದು ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶಶಿ ಜೊತೆಗೆ ಆಲ್ದೂರ್ ಕಿರಣ್ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.